ಲಿಂಗಸಗೂರು ಶಾಸಕ ಗುಣಮುಖರಾಗಲು ವಿಶೇಷ ಪೂಜೆ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಶಾಸಕ ಡಿಎಸ್ ಹುಲಿಗೇರಿ ಅವರಿಗೆ ಕೊರೋನಾ ಸೋಂಕು ತಗುಲಿದ್ದು ಸದ್ಯ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಶಾಸಕರು ಬೇಗ ಗುಣಮುಖರಾಗಲಿ ಎಂದು ಕಾಂಗ್ರೆಸ್ ಮುಖಂಡ ಬಸವರಾಜ ಗೌಡ ಲಕ್ಕಿಹಾಳ್ ನೇತೃತ್ವದಲ್ಲಿ ಮುದಗಲ್ ಪಟ್ಟಣದ ಸಮೀಪದ ಐತಿಹಾಸಿಕ ಛತ್ತರ ಗ್ರಾಮದ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಇದೇ ವೇಳೆ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಹೊನ್ನಪ್ಪ ಮೇಟಿ ಪರಮೇಶ್ ಕನ್ನಾಪುರ್ ಹಟ್ಟಿ ರುದ್ರಗೌಡ ತುರಡಗಿ ಮಹಂತೇಶ್ ಪಾಟೀಲ್ ವೀರಪ್ಪಣ್ಣ ಛತ್ತರ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಉಪಸ್ಥಿತರಿದ್ದರು ಎಲ್ಲಪ್ಪ ಒಂದಲ್ಲಿ ಜನಜಾಗೃತಿ ನ್ಯೂಸ್ ಲಿಂಗಸಗೂರು ಛತ್ರದ ಹನುಮಂತ ದೇವರ ಈ ಸಮ್ಮುಖದಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತ ಬಡವರ ಕಣ್ಮಣಿ ಶ್ರೀಮಾನ್ ಡಿಎಸ್ ಹುಲಿಗೇರಿ ಸಾಹೇಬರು ಇವತ್ತು ಕರೋನಾ ಒಂದು ಇದಕ್ಕೆ ಪಾಸಿಟಿವ್ ಆಗಿರುವ ಕಾರಣ ಈಗಾಗಲೇ ಅವರು ಬೆಂಗಳೂರಿನ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಇವತ್ತು ಈಗಾಗಲೇ ಚಿಕಿತ್ಸೆಯನ್ನು ತಗೊಳ್ತಾ ಇದ್ದಾರೆ ಅವರು ಶೀಘ್ರವಾಗಿ ಗುಣಮುಖರಾಗಲಿ ಅವರು ಮತ್ತೆ ಚೈತನ್ಯದಿಂದ ಈ ಕ್ಷೇತ್ರದ ತುಂಬೆಲ್ಲ ಅಡ್ಡಾಡಿ ಮತ್ತೆ ಈ ಕ್ಷೇತ್ರಕ್ಕೆ ಕಂಕಣಭದ್ರಾಗಿ ದುಡಿಯುವಂಥ ಶಕ್ತಿಯನ್ನು ನಮ್ಮ ಈ ಭಾಗದ ಆರಾಧ್ಯ ದೈವ ಛತ್ರದ ಹನುಮಂತ ಅವರಿಗೆ ನೀಡಲಿ ಅನ್ನೋ ಒಂದು ಪ್ರಾರ್ಥನೆಯನ್ನು ಇವತ್ತು ನಮ್ಮೆಲ್ಲ ಹಿರಿಯ ಕಿರಿಯ ನಮ್ಮೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಸಮ್ಮುಖದಲ್ಲಿ ಇವತ್ತು ನಮ್ಮ ಹನುಮಂತವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ವಿಶೇಷವಾದಂಥ ಪೂಜೆಯನ್ನು ಮಾಡಿ ಈ ಒಂದು ಪೂಜೆಯನ್ನು ಅವರ ಆರೋಗ್ಯಕ್ಕೆ ಮತ್ತು ಅವರ ಚೈತನ್ಯಕ್ಕೆ ಸಮರ್ಪಣೆಯನ್ನು ಈ ದಿನ ಮಾಡ್ತಾ ಇದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ